ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಬದನೇಕಾಯಿಯನ್ನು ಚಟ್ನಿ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಅದಕ್ಕೋಸ್ಕರ ಅಂತಲೇ ನೋಡಿ ಒಂದು ಏಳೆಂಟಿದ್ದಾವೆ ಹಸಿ ಕಾಯಿಯನ್ನು ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪನೇ ಚೆನ್ನಾಗಿ ಉರಿತಾಯಿದ್ದೀನಿ ಈ ಒಂದು ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಸೈಡಿಗೆ ಸುಡೋದಕ್ಕೆ ಇಟ್ಟಿದ್ದೀನಿ ನಾನು ಒಂದು ಮೂರು ಬದನೇಕಾಯಿಯನ್ನು ಸುಡ್ತೀನಿ ಸಾಕು ಇಷ್ಟ ಆದರೆ ಒಂದು ಟೈಮಿಗೆ ಚಟ್ನಿ ಚೆನ್ನಾಗಾಗುತ್ತೆ ಈ ರೀತಿ ಸುಡೋದರಿಂದ ಬದನೇಕಾಯಿ ಬೇಗನೆ ಸುಡ್ಬೋದು ಒಂದೆರಡು ನಿಮಿಷಕ್ಕೆ ಒಂದೊಂದು ಬದನೆಕಾಯಿ ಸುಡ್ಬೋದು ಆಮೇಲೆ ಚೆನ್ನಾಗೂ ಸಹ ಸುಡುತ್ತೆ ಎಲ್ಲ ಸುಟ್ಟ್ಮೇಲೆ ಒಂದು ಸ್ವಲ್ಪ ತಣ್ಣಗಾಗ ಬಿಟ್ಟ ಮೇಲೆ ನಾವು ಸಿಪ್ಪೆಯನ್ನು ತೆಗೀಬೇಕು ನೋಡಿ ಈ ರೀತಿ ಅಂದಾಗ ಅದು ಇರಬೇಕು ಆ ರೀತಿ ಇದ್ದರೆ ಮಾತ್ರ ಚೆನ್ನಾಗಿ ಸುಟ್ಟಿದೆ ಅಂತಂದು ತಿಳಿಬೋದು ನಾವು ಬದನೇಕಾಯಿಯನ್ನು ಎಲ್ಲವೂ ಅಷ್ಟೇ ಎಲ್ಲನೂ ತೆಗೆದುಬಿಟ್ಟು ಸಿಪ್ಪೆ ತೆಗೆಯೋ ಒಂದು ಸ್ವಲ್ಪ ಬಿಸಿ ಇರುತ್ತೆ ಆದರೆ ಸಿಪ್ಪೆ ತೆಗಿಬೇಕು ಆಮೇಲೆ ನಾನು ಮಿಕ್ಸಿಗೆ ಹಾಕೋದಕ್ಕೆ ಅಂತಂದು ಹೇಳಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಆಮೇಲೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಬದನೆಕಾಯಿ ಚಟ್ನಿನ ನಾವು ಕೈಯಲ್ಲಿ ಕುಟ್ಟಲು ಬಹುದು ಅಥವಾ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗೇ ಇರುತ್ತೆ ಕುಟ್ಟಿದರೆ ಒಂದು ಸ್ವಲ್ಪ ತರಿ ತರಿ ಇರುತ್ತೆ ನೋಡಿ ಆ ಥರ ಇರೋದಿಲ್ಲ ಈ ರೀತಿ ಒಂದು ಸ್ವಲ್ಪನೇ ಮಿಕ್ಸಿ ಮಾಡಿದರೆ ತುಂಬನೇ ಚೆನ್ನಾಗಿ ಬೇಗನೆ ಮಾಡ್ಬೋದು ಚಟ್ನಿಯನ್ನು ಎಲ್ಲದೂ ಸಹ ಚೆನ್ನಾಗಿ ಫೈನಾಗಿ ಚೆನ್ನಾಗಿ ವಿಧ ಆಗುತ್ತೆ ನೋಡಿ ಈ ರೀತಿಯೇ ತರಿ ತರಿಯಾಗಿ ನಾವು ಮಿಕ್ಸಿ ಮಾಡಬೇಕು ಕೈಯಲ್ಲಿ ಕಿವುಚಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ರೀತಿ ಅಂತಂದು ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತೀನಿ ಆಮೇಲೆ ಅದೇ ರೀತಿಯಾಗಿ ನೋಡಿ ಸಿಪ್ಪೆ ತೆಗೆದಿರುವಂಥ ಬದ್ನೆಕಾಯಿನ ಸಹ ಈ ರೀತಿಯಾಗಿದ್ದಾವೆ ಅದನ್ನೂ ಒಂದು ಸ್ವಲ್ಪ ತಣ್ಣಗಾಗೋದು ಬಿಟ್ಟಿದ್ದೀನಿ ಬಿಸಿ ಇರ್ತವೆ ಅಂತಂದು ಹೇಳಿಬಿಟ್ಟು ಆಮೇಲೆ ಒಂದು ಸ್ವಲ್ಪನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಕೈಯಲ್ಲೇ ಬೇಕಾದ್ರೂ ಕಿವುಚ್ಬೋದು ಅಥವಾ ಈ ರೀತಿಯಲ್ಲೂ ಅನ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಈ ಚಟ್ನಿ ಅಂತೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಮೊಸರು ಹಾಕ್ಕೊಂಡು ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಇಲ್ಲ ರೊಟ್ಟಿ ಚಪಾತಿಗೂ ಅಷ್ಟೇ ಮೊಸರು ಹಾಕ್ಕೊಂಡು ಊಟ ಮಾಡ್ಬೋದು ಅಂದರೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಅಂದರೆ ಟೇಸ್ಟಿಯಾಗಿರುತ್ತೆ ಇದು ಒಂದು ಸ್ವಲ್ಪನೇ ಸ್ಮ್ಯಾಶ್ ಮಾಡಬೇಕು ನೋಡಿ ನನ್ನ ಮಗ ಯಾವ ರೀತಿ ಮಾಡ್ತಾ ಇದ್ದಾನೆ ನಾನು ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ಆಮೇಲೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಇದಕ್ಕೆ ಹಾಕಿಬಿಟ್ಟು ಎಲ್ಲನೂ ಸಹ ಮಿಕ್ಸ್ ಮಾಡಿದರೆ ಈ ಒಂದು ಚಟ್ನಿ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆಯೇ ವೀಡಿಯೋನ ಯಾರೆಲ್ಲ ನೋಡ್ತಿದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೊನೆಯದಾಗಿ ಒಂದು ಸ್ವಲ್ಪನೇ ಈರುಳ್ಳಿನ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಇನ್ನೂ ಬೇಕಾದರೆ ಜಾಸ್ತಿ ಬೇಕಾದರೂ ಹಾಕ್ಬೋದು ಈರುಳ್ಳಿನ ಆದರೆ ಒಂದು ಸ್ವಲ್ಪನೇ ಹಾಕಿದೆ ನಾನು ಈ ರೀತಿ ಹಾಕಿದರೆ ಚಟ್ನಿ ಅಂತೂ ತುಂಬ ಟೇಸ್ಟಿಯಾಗಿರುವಂಥ ಸುಟ್ಟ ಬದನೆಕಾಯಿ ಚಟ್ನಿ ರೆಡಿ ಆಯಿತು ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಟೇಸ್ಟಿಯಾಗು ಹಾಗೂ ಆಗಿ ಇರುತ್ತೆ ಚಟ್ನಿ ಇದು ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಯು ಫ್ರೆಂಡ್ಸ್